ಇದನ್ನು ಕೂಡ ಈ ಸಭೆಗಳಲ್ಲಿ ನಮ್ಮ ಪಕ್ಷದ ನಮ್ಮ ಬ್ಲಾಕ್ ಅಧ್ಯಕ್ಷರು ಅದನ್ನು ಹೇಳ್ತಾರೆ ಅದು ಕೂಡ ಈ ಸಭೆಯಲ್ಲಿ ನಾವು ಚರ್ಚೆ ಮಾಡ್ತೀವಿ ಯಾವ ರೀತಿ ನಮ್ಮ ಸ್ಟ್ರಾಟಜಿ ಮಾಡಬೇಕು ಯಾವ ರೀತಿ ನಾವು ಹೋರಾಟ ಮಾಡಬೇಕು ಸರ್ಕಾರದ ವೈಫಲ್ಯತೆಗಳನ್ನು ಈ ಸರ್ಕಾರದ ಭ್ರಷ್ಟಾಚಾರವನ್ನು ಈ ಸರ್ಕಾರವನ್ನು ಯಾವ ರೀತಿ ಬೆತ್ತಲೆ ಮಾಡಬೇಕಂತ ಹಿನ್ನೆಲೆಯಲ್ಲಿ ಈ ಸರ್ಕಾರದ ತಪ್ಪುಗಳನ್ನು ಹೇಳಿದ ರೀತಿಯಲ್ಲಿ ನಾವು ಇವತ್ತು ಕಾರ್ಯಕರ್ತರಿಗೆ ಮುಗಿಸುವಂಥ ಕೆಲಸ ಈ ಸಭೆಗಳ ಮೂಲಕ ನಾವು ಸಂದೇಶವನ್ನು ಕೊಡ್ತೇವೆ ಅಲ್ಲ ಕಾಂಗ್ರೆಸ್ ಕಡೆ ಹುಟ್ಟಿದ್ದೀವಿ ಅದೇ ಕಾರ್ಯಕಾಲ ಗೆದ್ದಿದ್ದೀವಿ ಸೋತಿದ್ದೀವಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟ ಪಕ್ಷ ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅಂತಹ ಮುಖಂಡ ಹೋರಾಟ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟರು ಕೇವಲ ಅಧಿಕಾರ ಕೊಟ್ಟಿದ್ದ ಪಕ್ಷ ಅಲ್ಲ ನಿರಂತರ ಹೋರಾಟ ಸಾಮಾಜಿಕ ಕಳಕಳಿ ಗೆದ್ದಿದ್ದೀವಿ ಸೋತಿದ್ದೀವಿ ಆದರೆ ನಮ್ಮ ಸಿದ್ಧಾಂತಗಳನ್ನು ಯಾವತ್ತೂ ಕೂಡ ನಾವು ಜನಸಾಮಾನ್ಯರಲ್ಲಿ ಕಳೆದ ಆರು ತಿಂಗಳಲ್ಲಿ ಬೀದಿಗೆ ಬಂದು ಹೋರಾಟ ಮಾಡಿ ಕೆಲವರಲ್ಲಿ ತಾವೆಲ್ಲ ನೋಡಿದ್ದೀರಾ ತಾವು ಕೂಡ ನಮಗೆ ಸಹಕಾರ ಕೊಟ್ಟಿದ್ದೀರಾ ಏನು ಸರ್ಕಾರ ಮಾಡಿದ ತಪ್ಪುಗಳು ಯಾವ ರೀತಿ ಬಸ್ಗಾಗಿ ನಾವು ಹೋರಾಟ ಮಾಡಿದ್ವಿ ಇಡೀ ರಾತ್ರಿಯಲ್ಲಿ ರೈಲ್ವೆ ಸ್ಟೇಷನ್ ಪ್ರೊಟೆಸ್ಟ್ ಮಾಡಿದ್ವಿ ಈ ಸರ್ಕಾರ ಫ್ರೀ ಬಸ್ ಕಳಿಸ್ಬೇಕನ್ನೋ ಹೋರಾಟ ಮಾಡಿದ್ವಿ ರೈತರು ಬೆಳೆದಂತಹ ಏನು ಫ್ರೂಟ್ಸು ಪರ್ಚೇಸ್ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಪರ್ಚೇಸ್ ಮಾಡಿದ್ವಿ ಯಾವ ಕೆಲಸ ಸರ್ಕಾರ ಮಾಡಬೇಕಾಯಿತು ಆ ಸರ್ಕಾರ ಮಾಡಿದ್ರೆ ನಾವು ಮಾಡಿದ್ವಿ ಇವರು ಮಾಡಿದ್ದೇನು 2000 ಕೋಟಿ ಭ್ರಷ್ಟಾಚಾರ ಇವರು ನೈತಿಕ ಹಕ್ಕನ್ನು ಕಳ್ಕೊಂಡಿದ್ದಾರೆ ಆದರೆ ಈ ಸರ್ಕಾರ ದಪ್ಪ ಚರ್ಮದ ಸರ್ಕಾರ ಇದು ಇದಕ್ಕೆ ಹೃದಯನೂ ಇಲ್ಲ ಬುದ್ಧಿನೂ ಇಲ್ಲ ನಾವು ಎಷ್ಟು ಹೇಳಿದ್ರು ಕೂಡ ಇವರೆಲ್ಲ ಬ್ಯುಸಿ ಇದ್ದಾರೆ ಪರ್ಚೇಸಿಂಗಲ್ಲಿ ವೆಂಟಿಲೇಟರ್ ಪರ್ಚೇಸಿಂಗಲ್ಲಿ ಇದ್ದಾರೆ ಅದೇ ರೀತಿ ಸ್ಯಾನಿಟೈಸರ್ ಪರ್ಚೇಸಿಂಗ್ ಬ್ಯುಸಿ ಇದ್ದಾರೆ ಮಾಸ್ಕಲ್ಲಿ ಬ್ಯುಸಿ ಇದ್ದಾರೆ ಇವರಲ್ಲಿ ಕೋಆರ್ಡಿನೇಷನ್ ಇಲ್ಲ ಒಂದು ಹೆಲ್ತ್ ಮಿನಿಸ್ಟರ್ ಮಾತು ಹೇಳ್ತಾರೆ ಇನ್ನೊಂದು ಮೆಡಿಕಲ್ ಮಿನಿಸ್ಟರ್ ಮಾತು ಹೇಳ್ತಾರೆ ಕೊನೆಗೆ ಸುರೇಶ್ ಕುಮಾರ್ನ ಅವರು ಹಾಕಬೇಕಾದ ಸಂದರ್ಭ ಬಂತು ಅನಿವಾರ್ಯತೆ ಬಂತು ಇವತ್ತು ಏನು ಈ ಸರ್ಕಾರ ಯಾವ ರೀತಿ ಅಧಿಕಾರಕ್ಕೆ ಬಂತು ನಮಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಇದೇನು ಎಲೆಕ್ಟೆಡ್ ಗವರ್ಮೆಂಟ್ ಅಲ್ಲ ಆದರೆ ಇವರು ಸರ್ಕಾರದ ಶಾಸಕರನ್ನು ಖರೀದಿ ಮಾಡಿ ಇವತ್ತು ಅಧಿಕಾರ ಏನು ಮಾಡ್ತಾ ಇದ್ದಾರೆ ಇದು ಜಾಸ್ತಿ ದಿನ ಉಳಿಯೋದಿಲ್ಲ ಇದು ಇವತ್ತು ಜನ ಇವತ್ತು ನೋಡ್ತಾ ಇದ್ದಾರೆ ಇವತ್ತು ಯಾವ ರೀತಿ ಸರ್ಕಾರ ಮಾಡ್ತಾ ಇದ್ರಂತ ಈಗಾಗಲೇ ಲಾ ಆ್ಯಂಡ್ ಆರ್ಡ್ರು ಡಿ ಜಿ ಹಳ್ಳಿ ಪ್ರಕರಣ ಇರ್ಬೋದು ಡ್ರಗ್ಸ್ ಪ್ರಕರಣ ಇರ್ಬೋದು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅದೇ ರೀತಿ ಇವತ್ತು ರೈತರ ಮರಣಶಾಸನ ಏನು ಬರೆದಿದ್ರು ಈ ಬಿಲ್ನ ಅಮೆಂಡ್ ಮಾಡಿದ್ದಾರೆ ಇವತ್ತು ರೈತರಿಗೆ ಎಷ್ಟು ಸಮಸ್ಯೆ ಆಗಿದೆ ಅದು ಕೂಡ ನಾವು ಮುಂದಿನ ದಿನ ಹೋರಾಟ ಮಾಡ್ತಾ ಇದ್ದೀವಿ ಅದೇ ರೀತಿ 2000 ಕೋಟಿ ಹಣ ಆಗಿದೆ ಅಂತ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ನಾವು ಹೋರಾಟ ಮಾಡಿದ್ವಿ ಲೆಕ್ಕ ಕೊಡಿ ಅಂತ ಕೇಳಿದ್ವಿ ಉತ್ತರ ಕೊಡಿ ಅಂತ ಕೇಳಿದ್ವಿ ಇವತ್ತು ಒಂದು ಉತ್ತರ ಕೊಟ್ಟಿಲ್ಲ ಈಗಾಗಲೇ ಹಲವಾರು ಮುಖಂಡರುಗಳು ಈಗಾಗಲೇ ಮುಂಚೆ ಆದರೂ ಹೀಗೆ ಹಣ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಆರ್ ಟಿ ಜಿ ಎಸ್ ಅಲ್ಲಿ ಕೂಡ ಡಿಸ್ಟ್ರಿಬ್ಯೂಟ್ ಆದಂತಹ ಕೆಲಸ ಇವತ್ತು ಕೆಲವು ಮುಖಂಡರು ಮಾಡ್ತಾ ಇದ್ದಾರೆ ಈ ಸರ್ಕಾರದ ವಿರುದ್ಧ ಅವರ ಪಕ್ಷದ ಶಾಸಕರೇ ಪತ್ರ ಬರೀತಾರೆ ನಾವಲ್ಲ ಅದರಿಂದ ಈ ಸರ್ಕಾರ ಇವತ್ತು ಸಂಪೂರ್ಣವಾಗಿ ವಿಫಲವಾಗಿದೆ ಈಗಾಗಲೇ ಕೇಂದ್ರ ಸರ್ಕಾರ ಹೋದ ವರ್ಷ 50,000 ಕೋಟಿ ನಾವು ಕೇಳಿದ್ವಿ ಕೇಂದ್ರ ಸರ್ಕಾರಕ್ಕೆ ಈ ರಾಜ್ಯದಲ್ಲಿ 25 ಎಂಪಿಗಳಿದ್ದಾರೆ ಬಿ ಜೆ ಪಿ ಎಂಪಿಗಳು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದೆ 25 ಎಂಪಿಗಳು 50,000 ಕೋಟಿ ನಾವು ಕೇಳಿದ್ರು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದೆ ಎಷ್ಟು 2000 ಕೋಟಿ ಇವತ್ತು ಹುಲಿಗಳಾಗಿ ಗಜ್ಜಲ್ಲ ಒಂದು ನಿಮಿಷ ಲೆಟ್ ಮಿ ಕಂಪ್ಲೀಟ್ ಇಲ್ಲಿ ನಮ್ಮ ಎಂಪಿಗಳು ಹುಲಿಗಳಾಗಿ ಘೋಷಣೆ ಮಾಡ್ತಾರೆ ಅಲ್ಲಿ ಬೆಕ್ಕುಗಳಾಗಿರ್ತಾರೆ ಇವತ್ತು ನಾನು ಕೇಳ್ತೀನಿ ಇವತ್ತು ನಮ್ಮ ಪಾಲಿಗೆ ಬರುವಂಥ ಹಣ ನಮ್ಗೆ ಬರಬೇಕು ಅದಕ್ಕೆ ಯಾವುದು ಸರ್ಕಾರ ಇರಲಿ ನಮ್ಮ ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಮ್ಮ ಎಂಪಿಗಳು ನಮ್ಮ ಸರ್ಕಾರ ಹೋರಾಟ ಮಾಡಬೇಕು ನಮಗೆ ಏನು ಬರಬೇಕು ಹಲವಾರು ಸಾಕಷ್ಟು ಹಣ ರಾಜ್ಯ ಸರ್ಕಾರ ಬರಬೇಕಾಗಿದೆ ಇವತ್ತು ಕೂಡ ಬಂದಿಲ್ಲ ಅದರಿಂದ ನಾನು ಏನು ಹೇಳ್ತಾ ಹೇಳಿದ್ರೆ ಈ ಸರ್ಕಾರ ದಪ್ಪ ಸರ್ಕಾರ ಸರ್ಕಾರ ನಾವು ಏನು ಎಷ್ಟು ಹೇಳಿದ್ರು ಕೂಡ ನಾವು ಪ್ರಾಮಾಣಿಕವಾಗಿ ಯಾವುದೆಲ್ಲ ಹೋರಾಟ ಮಾಡಬೇಕು ನಾವು ಕೇಳ್ದಂಗೆ ಮಾಡಿದ್ದೀವಿ ಆದರೂ ಇವತ್ತು ಏನು ತಾವು ಈ ಸೂಚನೆ ಕೊಟ್ಟಿದ್ರೆ ಮುಂದಿನ ದಿನ ಇನ್ನೂ ಹೆಚ್ಚಿನ ರೀತಿ ನಾವು ಹೋರಾಟ ಮಾಡ್ತೀವಿ ಜನಪರ ಹೋರಾಟ ಮಾಡ್ತೀವಿ ಈ ಸರ್ಕಾರದ ತಪ್ಪು ನಪ್ಪುಗಳನ್ನು ಅಜೆ ಆಪೋಷನ್ ನಾವು ಮಾಡ್ತೀವಿ ಈಗಾಗಲೇ ನಾವು ಹಲವಾರು ವಿಚಾರಗಳನ್ನು ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ನಾವು ಹೋರಾಟ ಮಾಡ್ಕೊಂಡಿದ್ದೀವಿ ನಾವು ಕೂಡ ಗಮನಿಸ್ತಾ ಇದ್ದೀರ ಅದರಿಂದ ಈ ನಾವು ಕೇವಲ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಅಂತಲ್ಲ ನಾವು ಹೋರಾಟ ಮಾಡ್ತೀವಿ ನಿರಂತರವಾಗಿ ಹೋರಾಟ ಮಾಡ್ತೀವಿ ಆದರೆ ಮುಂದಿನ ದಿನಗಳಲ್ಲಿ ಈಗಾಗಲೇ ನಾವು ಹೇಳಿದ್ವಿ ಈ ವರ್ಷ ಹೆಚ್ಚಿನ ರೀತಿಯಲ್ಲಿ ಈ ಸರ್ಕಾರದ ತಪ್ಪು ನಪ್ಪುಗಳ ಬಗ್ಗೆ ಹಲವಾರು ಹೆಚ್ಚಿನ ಹೇಳ ಮಾಡ್ತೀವಿ ಅದಕ್ಕೋಸ್ಕರನೇ ನಮ್ಮ ಈ ಸಂಕಲ್ಪ ಸಮಾವೇಶ ಇಟ್ಕೊಂಡಿದ್ದೀವಿ ಸಂಘಟನೆ ಹಾಗೂ ಸಂಘರ್ಷ ಈ ಎರಡು ಕ್ಯಾಪ್ಷನ್ ಕೊಟ್ಟು ನಾವು ಮುಂದಿನ ಈ ಇಡೀ ವರ್ಷ ನಾವು ಈ ಸರ್ಕಾರವನ್ನು ಈ ಸರ್ಕಾರದ ತಪ್ಪು ನೀತಿಗಳನ್ನು ಈ ಸರ್ಕಾರದ ತಪ್ಪುಗಳನ್ನು ಈ ಸರ್ಕಾರದ ಭ್ರಷ್ಟಾಚಾರವನ್ನು ಜನರಿಗೆ ಎತ್ತಿ ತೋರಿಸಿದ ಕೆಲಸ ನಾವು ಮಾಡ್ತೀವಿ ಆ ಹಿನ್ನೆಲೆಯಲ್ಲಿ ಕೇಳಿದ್ದೀವಿ ಉತ್ತರ ಕೊಡಿ ಅಂತ ಕೇಳಿದ್ದೀವಿ ಇವತ್ತು ಉತ್ತರ ಕೊಟ್ಟಿಲ್ಲ ವೈಟ್ ಪೇಪರ್ ನಾವು ರಿಲೀಸ್ ಮಾಡಿ ಶ್ವೇತ ಪತ್ರವನ್ನು ಕೊಡಿ ಅಂತ ಹೇಳಿದ್ವಿ ಇವತ್ತು ಶ್ವೇತ ಪತ್ರದಲ್ಲಿ ಸೊ ಇಡೀ ಸದನದಲ್ಲಿ ಅದಕ್ಕಿಂತ ದೊಡ್ಡ ವೇದಿಕೆ ಯಾವ್ದು ಬೇಕು ಹೇಳಿ ಸದನದ ವೇದಿಕೆ ಆ ವೇದಿಕೆಯಲ್ಲಿ ಉತ್ತರ ಕೊಡುವಂತಹ ಶಕ್ತಿ ಸರ್ಕಾರಕ್ಕೆ ಇರಲಿಲ್ಲ
ಎರಡು ಸಾವಿರ ಕೋಟಿ ಹಗರಣ ಈ ಪರ್ಚೇಸಿಂಗ್ ಅಲ್ಲಿ ಮಾಡಿದಂತ ನಾವು ನೇರ ಆರೋಪ ಏನು ಹಿಂದೆ ಮುಂದೆ ಹೇಳಿಲ್ಲ, ಹೌಸಲ್ಲಿ ಹೇಳಿದ್ವಿ, ನಾವು ದಾಖಲೆ ಸಮೇತ ಹೇಳಿದ್ದೀವಿ, ನಮ್ಮ ಶಾಸಕರು ಎಲ್ಲ ಹಿರಿಯ ಮುಖಂಡರು, ಆದ್ರೆ ಇವತ್ತವರೆಗೂ ಉತ್ತರ ಕೊಟ್ಟಿಲ್ಲ. ಮತ್ತೇನು ಹೇಳ್ಬೇಕು ನಾವು? ಇವತ್ತು ಈ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಹೇಳ್ತೀವಿ. ಈಗಾಗಲೇ ಇವತ್ತು ಹೇಳ್ಬೇಕಂತಂದ್ರೆ ಯಡಿಯೂರಪ್ಪ ಮಗನ ಮೇಲೆ ಆರೋಪ ಕೂಡ ಮಾಡಿದ್ದೀವಿ, ಏನು 17 ಕೋಟಿ ಎಷ್ಟು ಹಣ ಅವ್ಯವಹಾರ ಮಾಡಿದ್ದಾರೆ ಅಂತ. ಇದು ನಾವು ಹೇಳಿಲ್ಲ, ನಾವು ನಮ್ಮ ಯಡಿಯೂರಪ್ಪ ಅವರ ಮಗ ವಿಜೇಂದ್ರ ಅವರ ಮೇಲೆ ಇದೇ ಟಿವಿ ಮಾಧ್ಯಮವರು ಅದನ್ನು ಎಕ್ಸ್ಪೋಸ್ ಮಾಡಿದ್ರು. ನಾನು ಹೇಳ್ತಿದ್ರೆ ಇರಲಿ, ನಾವು ಹೋರಾಟ ಮಾಡ್ತೀವಿ, ಇವತ್ತು ಜನರಿಗೆ ನೆತ್ತ ಕೆಲಸ ನಾವು ಮಾಡ್ತೀವಿ. ಇವತ್ತು ಹಿನ್ನೆಲೆಯಲ್ಲಿ ಈ ನಮ್ಮ ಸಮಾಜಗಳ ಮೂಲಕ ಜನಜಾಗೃತಿ ಮಾಡುವಂಥ ಕೆಲಸ ಕಾರಣಕ್ಕೆ ಇವತ್ತು ನಾವು ಅಧಿಕಾರ ಇಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಈಗಾಗಲೇ ಕೆಲವು ವಿಚಾರಗಳನ್ನು ನಮ್ಮ ಸ್ನೇಹಿತರು ಹೇಳಿದ್ದಾರೆ, ತಾವು ಹೇಳಿದ ಮಾತುಗಳನ್ನು ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ನಾನು ಹೇಳಲು ಬಯಸ್ತೇನೆ.